ಅಂಡ್ ಎಂತ ಪಾತ್ರಗಳು ಸರ್, ನಾನಿನ ಬಿಡಲಾರೆ ಬೇರೆ, ಅದು ಬರೀ ಇದು ನಾಟಕ ರಂಗದಲ್ಲಿ 5 ವರ್ಷ ಕಳೆದಿದ್ದೀನಿ ಸಿನಿಮಾ ಬರೋಕ್ಕೆ. ಯಾ ಅಲ್ಲ ಅಲ್ಲ, ನಮ್ಗೆ ಆಗಿದ್ದು ಹೇಳ್ತಿರು ಸರ್, ನೀವು ನಾವು ಬೇರೆ ಬೇರೆ ಥರ ದೆವ್ವಗಳು ನೋಡಿದ್ದೀವಿ ಸರ್, ದೆವ್ವ ಕಾಲಿಲ್ಲ ಅಂತ ಕೇಳಿದ್ದೀವಿ ನಾವು, ಕುಂಟೋ ದೆವ್ವ ನೋಡಿದ್ದೀವಿ ಕೋತಿಗಳು ಸರ್ ಕೋತಿಯಲ್ಲಿ, ಈ ಥರ ಕಾಟಲ್ ಪದ್ಮಾಸನ ಹಾಕೊಂಡು ಬಾರೆ ಆಳು ತಂದಿದ್ಯಾ ಸರ್, ನೀವು ಬಾರೆ ಅಂದ್ರೆ ಓಡೋಗ್ಬಿಡ್ತಿದ್ವಿ ಥಿಯೇಟ್ರಿಂದ ಸರ್. ವಾಟ್ ಐ ವಾಂಟ್ ನೋ, ಆ ಥರ ನಮಗೆ ಭಯ ಹುಟ್ಟಿಸಿದ್ರ, ನಿಮಗೆ ಲೈಫಲ್ಲಿ ನಿಜವಾಗಲೂ ಭಯ ಅಂತ ಫೀಲ್ ಆಗಿದ್ದು ಯಾವಾಗ? ಇನ್ ಲೈಫ್ ಭಯ ಅಂದ್ರೆ ಭೀತಿ ಅಥವಾ ಸಿಟ್ಟು ಬಹಳ ಕಡಿಮೆ ಅನುಭವ. ಸಿಟ್ಟು ಬರ್ತಿತ್ತು ಅಂದರೆ ಚಿಕ್ಕ ವಯಸ್ಸಲ್ಲಿ, ಚಿಕ್ಕ ವಯಸ್ಸಲ್ಲೂ ಕೂಡ ಭಯ ನಿರ್ಭೀತಿಯೇ, ಯಾಕಂದರೆ ಅದು ಸಮುದ್ರ ಇರಲಿ, ನದಿ ಇರಲಿ, ಪುಷ್ಕರಣಿ ಇರಲಿ, ಈಜಾಡೋದು ಎಲ್ಲ, ಇವೆಲ್ಲ ಫಿಸಿಕಲ್ ಎಕ್ಸಸೈಸಸ್ ಬಹಳ ಬೇಗ ಕಲ್ತು ಬಿಡ್ತೀವಿ. ಸಮುದ್ರದಲ್ಲೂ ಕೂಡ ಈಜಾಡಿದ್ದೇನೆ ನಾನು, ನದಿಯಲ್ಲೂ ಈಜಾಡಿದ್ದೀನಿ. ಸೊ ಆ ಭಯ ಅನ್ನೋದು ಸಚ್ ಇರೋದಿಲ್ಲ. ಭಯ ಒಂದೇ ನನಗೆ ಇದ್ದಿದ್ದು ಪರೀಕ್ಷೆ ಇದೆ, ಎಕ್ಸಾಮ್ ಅಂತ. ಅದು ಇದು ಕನ್ನಡ ಮಾಧ್ಯಮದಿಂದ ಇಂಗ್ಲೀಷ್ ಮಾಧ್ಯಮ ಆದಾಗಂತೂ ಯಪ್ಪ ಇಲ್ಲಿ ನಮ್ಮ ಎಲ್ಲಪ್ಪ ಸಿಕ್ಕಾಕೊಂಡೆ ನಾನು ಅನ್ನೋ ಸಿಕ್ಕೆ. ಸೊ ಭಯ ನನಗೆ ಪರೀಕ್ಷೆದು ಪರೀಕ್ಷೆ ಮಾತ್ರ ಇದ್ದಿದೆ. ಅಡಕ್ಕೋ ಸರ್, ನಾವು 50 ಇಯರ್ಸ್ ಆಸ್ ಅ ಸ್ಟಾರ್, ಎಂಥ ಗ್ರೇಟ್ ಜರ್ನಿ, ನಮ್ಮೆಲ್ಲರ ನೆಚ್ಚಿನ ನಾಯಕ ನೀವು, ಹೀರೋ ನೀವು. ನಿಮ್ಮ ಪ್ರಕಾರ ಸರ್, ಹೂಸ್ ಅ ಹೀರೋ, ವಾಟ್ ಮೇಕ್ಸ್ ಅ ಹೀರೋ, ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್, ಒಬ್ಬ ನಾಯಕ ಅಂದರೆ ಯಾರು? ಒಬ್ಬ ನಾಯಕ ಅಂದರೆ ನಾಟಕ ರಂಗದಲ್ಲಾಗಲಿ ಚಲನಚಿತ್ರ ರಂಗದಲ್ಲಾಗಲಿ ನಿಮಗೆ ಚಾಯ್ಸ್ ಇರೋದ್ರೆ ನಾಯಕ ನಟನ ಪಾತ್ರ ಸಿಕ್ಕಿದ್ರೆ ಅದು ಡಿಫೈನ್ ಮಾಡಿರ್ತಾರೆ. ನೋ ಇನ್ ಲೈಫ್, ಇನ್ ಲೈಫ್ ಹೀರೋ ಅಂತ ನೀವು ಒಪ್ಕೊಳ್ಳೋದು ಯಾರನ್ನ ಹೀರೋ ಅಂತ ಒಪ್ಕೊಳ್ತೀರಾ? ಇನ್ ಲೈಫ್ ಎ ಪರ್ಸನ್ ಹೂ ಹಸ್ ವರ್ಕ್ಡ್ ಹಾರ್ಡ್, ಸೊ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ, ಕಷ್ಟಪಡ್ತಾನೆ, ತನಗೆ ಒಪ್ಪಿಸಿದ ಕೆಲಸವನ್ನು ಚೆನ್ನಾಗಿ ಮಾಡಿ ಎಲ್ಲರಿಂದ ಒಂಥರ ಶ್ಲಾಘನೆ ಸಿಗ್ತದೆ ಅವನಿಗೆ. ಆ ರೀತಿ ಏನು ನಿಮ್ಮ ಮೇಲೆ ಜವಾಬ್ದಾರಿ ಬರ್ತದೆ ಅದನ್ನು ಯಾರು ಸರಿಯಾಗಿ ಅದನ್ನು ನಿಭಾಯಿಸ್ತಾರೋ ಎಕ್ಸಾಕ್ಟ್ಲಿ ಅಂಥವ್ರು ಹೀರೋಗಳು ಅಂತ. ಎಕ್ಸಾಕ್ಟ್ಲಿ, ನಿಮ್ಮ ಮೇಲಿರೋ ಜವಾಬ್ದಾರಿಗಳನ್ನು ಸರಿಯಾಗಿ ನಿಭಾಯಿಸಿದ್ರೆ ನೀವು ಹೀರೋ. ಎಕ್ಸ್ಟ್ರಾಡನರಿ ಸರ್, ಸೋ ನೈಸ್. ಆ್ಯಂಡ್ ಅಫ್ಕೋರ್ಸ್ ನಾವೆಲ್ಲರೂ ಎಂಜಾಯ್ ಮಾಡಿದ್ದು ನಿಮ್ಮ ಆ ಕಾಮಿಡಿ ಚಿತ್ರಗಳು. ಈಗ ತಾನೇ ಒಂದು ನೋಡಿದ್ವಿ ನಾಯಿಮನಿಗೆ ರಾಮಣಮೂರ್ತಿ ಅಂತ ಹೆಸರಿಟ್ಟು, ಆ ಹೆಸರು ಚೆನ್ನಾಗಿದೆ ಅಂತ ನಿಮ್ಮ ಅಪ್ಪನಿಗೆ ಆ ಥರ ಹೆಸರಿಟ್ಟಿದ್ದಾರೆ ನೀವು ಹೇಳಿದ್ದು. ಅವೆಲ್ಲವೂ ಸಾಧ್ಯವಾಗಿದ್ದು ರಂಗಭೂಮಿಯಲ್ಲಿ. ನನಗೆ ಸಿಕ್ಕ ಡೈರೆಕ್ಟರ್ ವೆಂಕಟರಾವ್ ತಲಗೇರಿ, ಪ್ರಭಾಕರ್ ಮುದೂರ್ ಆಗಲಿ, ಆರ್ ಡಿ ಕಾಮತ್ರ ಆಗಲಿ, ಕೆ ಸುವರ್ಣ ಅಂತ ಇದ್ದರು, ಆಮೇಲೆ ಅಮೋಲ್ ಪಾಲೇಕರ್ ಜೊತೆ ಮಾಡರ್ನ್ ಪ್ಲೇಸ್, ಸತ್ಯದೇವ್ದು ಬೆದೆ ಹಿಂದಿ ಆ್ಯಬ್ಸಲ್ಯೂಟ್ಲಿ ಆ್ಯಬ್ಸರ್ಡ್, ಇದು ಎಲ್ಲ ರೀತಿಯ ನಾಟಕಗಳಲ್ಲಿ ಅವ್ರ ಜೊತೆ ಕಲಿತಿದ್ದು ಅವೆಲ್ಲ ಈ ಒಂಥರ ಸಿನಿಮಾ ರಂಗಕ್ಕೆ ಒಂದು ತಯಾರು ಮಾಡಿದ ಹಾಗೆ ಆಗಿತ್ತು. ಅದು ಮೊದಲ ಚಿತ್ರದಲ್ಲೇ ನನಗೆ ಈ ಒಬ್ಬ ಅಂದರೆ ಸಾಮಾನ್ಯವಾಗಿ ಈಗ ನಮ್ಮ ದೇಶದಲ್ಲಿ ಈ ಗುರುಗಳು ಅಥವಾ ಸ್ವಾಮಿಗಳು ಅಂದರೆ ತುಂಬ, ನನ್ನ ಪಾತ್ರ ಹಿ ಈಸ್ ಎ ಹಿಪ್ನಾಟಿಸ್ಟ್ ಆ್ಯಂಡ್ ಹೀ ಅದೆಲ್ಲದನ್ನ ಹಿಪ್ನಾಸಿಸ್ ಮೂಲಕ ಈ ಮತಿಭ್ರಮಣೆಯನ್ನು ಸರಿಪಡಿಸುವವನ ಸೈಕಿಯಾಟ್ರಿಸ್ಟ್ ಅವನು, ಬಟ್ ಈ ಡಸ್ ಇಟ್ ಥ್ರೂ ಹಿಪ್ನಾಸಿಸ್. ಓಕೆ, ಆ ರೀತಿಯ ಪಾತ್ರ. ಆಮೇಲೆ ಈ ಗುರುಗಳು ಈ ಅಂಧಶ್ರದ್ಧೆ ಇದ್ರ ವಿರುದ್ಧ ಇದ್ದ ಒಂದು ಪಾತ್ರ, ಈ ಇಸ್ ಎ ರಿಯಾಲಿಸ್ಟ್ ರ್ಯಾಷನಲಿಸ್ಟ್, ಆ ರೀತಿ ಪಾತ್ರ ಸಿಕ್ತು. ಎರಡನೇ ಚಿತ್ರದಲ್ಲೇ ಅಲ್ಲಿ ಮ್ಯೂಸಿಕಲ್ ಹಂಸಗೀತೆ ಥರ ಅದಕ್ಕೆಲ್ಲ ಜಿ ವಿ ಅಯ್ಯರ್ ಅಂಥವ್ರು ಇದ್ದರು, ಆಮೇಲೆ ಬಾಲಮುರಳಿ ಕೃಷ್ಣನು ಅವರು ಅದನ್ನು ಸಂಪೂರ್ಣವಾಗಿ ಕಲಿಬೇಕಾಗಿದೆ, ವಾಯ್ಪಾಠ ಸ್ವರ ಸಾಧನೆ ಮಾಡಬೇಕು. ಅದನ್ನು ನಾವು ಸಿನಿಮಾ ಹಾಡು ಅಥವಾ ದೇವರ ನಾಮ ಭಜನ್ ಹಾಡೋದು ಸುಲಭ, ಈ ಕ್ಲಾಸಿಕಲ್ ಇದೆ ಶಾಸ್ತ್ರೀಯ ಸಂಗೀತ ಇದೆಯಲ್ಲ, ಅದು ಅಂಥ ಪಂಡಿತರಲ್ಲಿ ಪಂಡಿತರು ಅವರು ಹಾಡೋದನ್ನು ನನ್ನ ಮುಖ ನಂದು ಹಾಡೋರು ಅವರು ಸಿನಿಮಾದಲ್ಲೂ. ನಂತರ ಎಸ್ ಪಿ ಬಾಲಾಜಿ ಸುದಾಸ್ ಇವರೆಲ್ಲ ಹಿನ್ನೆಲೆ ಕೊಡೋದು ಅದನ್ನು, ಅದು ನಟನೆ ಆಫ್ಟರ್ ಆಲ್ ನೈಜವಾಗಿ ಮಾಡೋದು. ನೀವು ಭಾಗ್ಯಲಕ್ಷ್ಮಿ ಲಿಪ್ಸಿಂಗ್ ಮಾಡ್ಬೇಕಾದ್ರೆ ಸರ್ ಎಷ್ಟು ಚೆನ್ನಾಗಿದ್ದದ್ದು ಅಂದರೆ, ಆ ರೀತಿ ಬಾಲ್ಯದಿಂದಲೂ ಅದರ ಒಂದು ಅಭ್ಯಾಸ ಇರೋದ್ರಿಂದ ಈ ನಟನೆಯಲ್ಲಿ ನಾಟಕರಂಗದಲ್ಲಿ ಒಂದು 5 ವರ್ಷದ ಏನು ಟ್ರೈನಿಂಗ್ ಸಿಕ್ತು ಅದರಿಂದ. ಆಮೇಲೆ ಇಲ್ಲಿ ಚಿತ್ರರಂಗದಲ್ಲಿ ಬಂದ ನಂತರ ಕೂಡ ಇಲ್ಲಿ ಯಾರು ಪ್ರೊಡ್ಯೂಸರ್ಸು ಇವನನ್ನು ಹಾಕಿ ಮಾಡ್ಬೋದು ಅಂತ ಅನ್ನುವವರಂತ ನಾನು ಅಂದರೆ ಇವಡು ಇನ್ವೆಸ್ಟ್ ಮನಿ ಅಲ್ಲ. ಆಮೇಲೆ ಅಲ್ಲಿ ನಿರ್ದೇಶಕರು, ಆಮೇಲೆ ಬರಹಗಾರರು, ಅವನು ಮಾಡ್ತಾನೆ ಅವನಿಗೆ ಕೊಟ್ಟರೆ ಈ ಪಾತ್ರ ಮಾಡ್ತಾನೆ, ಆ ರೀತಿ ನನಗೋಸ್ಕರವೇ ಬರೋದಂಥ ಪಾತ್ರಗಳು ಬರೋದಕ್ಕೆ ಶುರು ಆಗ್ತದೆ. ಸೊ ಎಲ್ಲ ಇವೆಲ್ಲ ಆಗಿದ್ದ ಅವರಿಂದ ನಾನು ನಿಮಿತ್ತ ಮಾತ್ರ. ನಿಜ ಹೇಳಬೇಕು ಅಂದರೆ ನೀವು ಹೇಳ್ದ ನಿಜ ಜೀವನದಲ್ಲಿ ಹೀರೋ ನಾಯಕ ಯಾರು ಹೇಗೆ ಕಠಿಣವೋ ಹಾಗೆ ಇದು ಕೂಡ ಅವರೆಲ್ಲರೂ
ಅವ್ರ ಪರದೆ ಮೇಲೆ ಬರೋದಿಲ್ಲ. ಬಟ್ ಅವರೆಲ್ಲರ ಅಂದರೆ ನನ್ನಲ್ಲಿ ನನ್ನಲ್ಲಿ ಎಷ್ಟು ಇನ್ವೆಸ್ಟ್ ಮಾಡಿದ್ರು, ಹಣ ಮಾತ್ರ ಅಲ್ಲ, ದೇ ಇನ್ವೆಸ್ಟೆಡ್ ದೇ ಆರ್ ರೈಟಿಂಗ್ ದೇ ಪೋಯಮ್ಸು, ಇದು ಅದು ಪ್ರತಿಯೊಂದು ದೇ ಹ್ಯಾವ್ ಇನ್ವೆಸ್ಟೆಡ್ ಸೋ ಮಚ್ ಇನ್ ಪೋಯೆಟ್ರಿ, ಇನ್ ಸಾಹಿತ್ಯ, ಇನ್ ಡಿರೆಕ್ಷನ್ ಎಂದ ಇದೆಲ್ಲ ಮಾಡಿ ಹೇಳಿ. ಅವರು ನಿಂತು ಆವಾಗಂತೂ ಈ ಥರ ಈಗಿನ ಥರ ಮಾನಿಟರ್ಸು ಇಲ್ಲ. ಹೌದು, ಅವರು ಡೈರೆಕ್ಟ್ರು ಕ್ಯಾಮ್ರಾ ಪಕ್ಕದಲ್ಲಿ ನಿಂತ್ಕೊಂಡು ನಟನ ಮುಖದ ಮೇಲೆ ಅವ್ರಿಗೆ ಬೇಕಾದಂಥ ಭಾವನೆಗಳು ಬಂದಿದ್ದಾವ ಇವೆಲ್ಲ. ಆಮೇಲೆ ಡಿಕ್ಷನ್, ವಾಯ್ಸು, ರೆಕಾರ್ಡಿಂಗು, ಆಮೇಲೆ ಡಬ್ಬಿಂಗ್ಸ್ ಇರಲಿಲ್ಲ ಮೊದಲು, ಎಲ್ಲ ಲೈವ್ ಇರ್ತಿತ್ತು. ಹೌದು, ಸ್ಟುಡಿಯೋದಲ್ಲಿ ಶೂಟಿಂಗ್ ಆಗ್ತಿದ್ವ. ಒಂದೊಂದು ಹೆಜ್ಜೆ ಹೆಜ್ಜೆಗೆ ಟ್ರೈನಿಂಗ್ ಸಿಗ್ತಾ ಹೋಗ್ತದೆ. ಹೌದು, ಆ ಕಾಲದಲ್ಲಿ ಒಂದು ರೀಲ್ ಫುಲ್ಲು ಕಂಟಿನ್ಯೂಸ್ ಡಬ್ ಮಾಡ್ತಾ ಇದ್ದೀನಿ ನಾನು, ಚೆನ್ನಾಗಿದೆ. ಮನೆಯ ಮಂತ್ರಣೆ ಅಂತ ನಾವೆಲ್ಲ ಜೊತೆಗೆ ಚಿತ್ರ ಮಾಡಿದ್ವಿ, ನಾನು ಮೂರನೇ ಚಿತ್ರ ಅದು. ಇಡೀ ರೀಲು ಬಿಗಿನಿಂಗಿಂದ ಎಂಡ್ವರೆಗೂ ಇಡೀ ರೀಲ್ನ ಎಲ್ಲ ಆ್ಯಕ್ಟರ್ಸ್ ಜೊತೆ ಕೂತ್ಕೊಂಡು ಡಬ್ ಮಾಡ್ತಾ ಇದ್ದಿದ್ವಿ ಅಲ್ಲ ಸರ್. ಎಕ್ಸಾಕ್ಟ್ಲಿ, ನಾನು ಕೇಳ್ತೀನಿ ಸರ್, ನಮ್ಮನ್ನೆಲ್ಲ ನೀವು ನಗಿಸ್ತೀರಾ, ನೀವು ಅಡ್ಮೈರ್ ಮಾಡುವಂಥ ಕಾಮಿಡಿ ಆ್ಯಕ್ಟರ್ಸ್ ಯಾರಿದ್ರು, ಚಿಕ್ಕ ವಯಸ್ಸಲ್ಲಿ ನೋಡಿ ನಕ್ಕದಂಥ ಪರ್ಫಾರ್ಮರ್ಸ್ ಯಾರು, ವಿಚ್ ಕಾಮಿಡಿ ನೀವು ಲೈಕ್, ವಾಟ್ ಮೇಕ್ಸ್ ಯು ಲಾಫ್? ಅಂದರೆ ಕಾಮಿಡಿಯಿಂದ ನಾನು ನನಗೆ ಅದು ಅದು ನಾಟಕ ರಂಗದಲ್ಲಿ ಹೋದ ಮೇಲೆ ಗೊತ್ತಾಯಿತು, ಇದು ನೋಡೋಕೆ ಬಹಳ ಚೆಂದ, ಅದು ಅದು ನಟಿಸೋದು ಇಷ್ಟ ಕಷ್ಟ. ಯಾಕಂದರೆ ಈ ನವರಸಗಳಲ್ಲಿ, ಭಾವಗಳಲ್ಲಿ, ಭಾವನೆಗಳಲ್ಲಿ ಸಿಂಪ್ಲೆಸ್ಟ್ ಅಂದರೆ ಕೋಪ. ಸಿಂಪ್ಲೆಸ್ಟ್, ಹೌದು, ಕೋಪ ತೋರಿಸೋದು ಬಹಳ ಸುಲಭ. ಅದರ ಜೀವನದಲ್ಲೂ ಅಷ್ಟೇ ಸರ್, ಬಹಳ ಸುಲಭ ಕೋಪ ತೋರಿಸೋದು. ದುಃಖ ದುಃಖವೂ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಓಕೆ, ನಾಟ್ ಅಷ್ಟು ಸುಲಭ ಅಲ್ಲ, ಬಟ್ ಸ್ವಲ್ಪ ಆ ರೀತಿ ಬೇರೆ ಬೇರೆ ಭಾವನೆಗಳು ಇದೆಯಲ್ಲ, ಅದರಲ್ಲೂ ನಗಿಸೋದಿದೆಯಲ್ಲ ಟಫೆಸ್ಟ್ ಅದು. ಆ್ಯಂಡ್ 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 ಅದು ಮಾಡುವಾಗ ನೀವು ಅದರ ಅದನ್ನು ಎಂಜಾಯ್ ಮಾಡೋಕೆ ಶುರು ಮಾಡಿದರೆ ನೀವು ಎಂಜಾಯ್ ಮಾಡ್ತೀರಿ, ಅದನ್ನು ನೋಡುವವರೆಗೂ ನೋಡುವರು ಎಂಜಾಯ್ ಮಾಡೋದು. ಅದು ಎಕ್ಸಾಕ್ಟ್ಲಿ, ಓ ನಾವು ಎಂಜಾಯ್ ಮಾಡೋದಕ್ಕೆ ಕ್ರಮೇಣ ಆ ಟೈಮಿಂಗ್ ಬೇಕು. ಸ್ಟೇಜಲ್ಲಿ ಏನಾಗ್ತದೆ, ನಾವು ನಿಂತು ನಾಟಕ ಕಾಮಿಡಿ ಇದ್ದರೆ ನಮ್ಗೆ ಡೈರೆಕ್ಟರ್ ಹೇಳ್ತಾರೆ, ಇದೊಂದು ಡೈಲಾಗ್ ಕೊಟ್ಟು ಬಿಡೋರಿ, ನಮ್ಮ ಆ ಭಾಷೆಯಲ್ಲೇ ಅದು ಡೈಲಾಗ್ ಎಸೆದು ಬಿಡು. ಆ ಡೈಲಾಗ್ ಎಸೆದ್ಮೇಲೆ ಜನ ನಗ್ತಾರಲ್ಲ ಅಲ್ಲಿ, ಅದರಲ್ಲಿ ಒಂಥರ ಫ್ರೀಸ್ ಆಗಬೇಕು, ಅವ್ರ ನಗು ಕಮ್ಮಿ ಆದಮೇಲೆ ಮುಂದಿನ ಮಾತಾಡಬೇಕು, ಇಲ್ಲ ಮುಂದಿದ್ದು ವೇಸ್ಟ್. ಕರೆಕ್ಟ್, ನಗು ಸೊ ಆ ನಗು ಏನು ತಣಗಾದ್ಮೇಲೆ ನೆಕ್ಸ್ಟ್ ಕೊಡಬೇಕು. ಸೊ ಆ ರೀತಿ ಟ್ರೈನಿಂಗು ಕೊಡ್ತಾರೆ. ಸೊ ಇದು ಅದು ಅಗೇನ್ ದ ಟೈಮಿಂಗ್ ಆಫ್ ಇಟ್. ಆ ಟೈಮಿಂಗ್ ನಾಟ್ ಜಸ್ಟ್ ಇನ್ ನಗಿಸುವುದರಲ್ಲೂ ಮಾತ್ರ ಅಲ್ಲ, ನಿಮ್ಮ ನಟನೆಯಲ್ಲೂ ಅದು ಅದು ಬರ್ತದೆ ಕ್ರಮೇಣ, ವಿತ್ ಪ್ರಾಕ್ಟೀಸ್ ಬರ್ತದೆ ಅದು.